ಹಲೋ, ಗುಡ್ ಈವ್ನಿಂಗ್. ಇವತ್ತು ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು. ನಮ್ಮನೆಯವರು ಸ್ವಲ್ಪ ಅವ್ರದ್ದು ಅಲ್ಲೇ ಸ್ಟಾಪ್, ಅಲ್ಲಿಂದ ಇಲ್ಲಿಗೆ ಬರೋ ಹಾಗಿಲ್ಲ. ನಾನು ಅಡುಗೆ ಮಾಡ್ತಿರ್ತೀನಲ್ಲ, ಒಂದೊಂದ್ಸಲ ಬಂದು ಇಲ್ಲಿ ಬಂದು ಮಲಗ್ತಾನೆ. ನಾನು ಅವನಿಗೆ ಬರಬೇಡ ಅಂತ ಹೇಳಿ ಅಲ್ಲಿ ಮಲಗಿಸ್ತೀನಿ. ಅಲ್ಲಿ ಮಲಗಲ್ಲ ಅವನು, ಆ ಮೂಲೆಯಲ್ಲಿ ಮಲಗ್ತಾನೆ, ದೇವ್ರ ಕೋಣೆ ಪಕ್ಕ ಮಲಗ್ತಾನೆ. ಇವತ್ತಕ್ಕೂ ಅಲ್ಲಿ ಮಲಗಿದ್ದಾನೆ. ತರಕಾರಿ ಏನೂ ಇರಲಿಲ್ಲ, ಹೋಗಿ ತರಕಾರಿ ತೊಗೊಬಂದ್ವಿ. ಮತ್ತು ಈ ಟೈಮಲ್ಲಿ ಇದನ್ನು ತಿಂದಿದ್ರೆ ಹೇಗೆ, ಮಾವಿನ ಹಣ್ಣು, ಬಾದಾಮಿ ಹಣ್ಣು ಸಿಕ್ತು, ಅದಕ್ಕೆ ತೊಗೊಬಂದೆ. 1 kg 140 rupees ಕೆ ಜಿ, 1.5 kg ಟೊಮೆಟೊ, 4-5 kg ಇದನ್ನ ಆಲೂಗಡ್ಡೆ ತಗೊಳ್ಳೋಣ ಅಂತ ಹೋದ್ವಿ. ಟೊಮೆಟೊ ರೇಟ್ ಕೇಳಿ ಟೊಮೆಟೊ ಹಣ್ಣೇ ತರಲಿಲ್ಲ, ಯಾಕಂದರೆ 70 rupees ಕೆ ಜಿ ಆಗಿದೆ ಟೊಮೆಟೊ. ಅದು ಚೆನ್ನಾಗಿಲ್ಲದೆ ಇರೋದು. ನಾವು ಇವತ್ತು ಬೆಳಗ್ಗೆನೆ ಹೋಗಬೇಕಿತ್ತು, ನಮ್ಮನೇಲಿ ಸ್ವಲ್ಪ ಟೂರ್ ಹೋಗಿದ್ರು ಇವತ್ತು, ಹಾಗಾಗಿ ಅವ್ರು ಇರಲಿಲ್ಲಲ್ಲ. ನಾನು ಸಂತೆಗೆ ಹೋಗಲಿಲ್ಲ, ಸಂತೆಗಲ್ಲ ಪೇಟೆಗೆ ಹೋಗಲಿಲ್ಲ ಇದನ್ನು ತರೋದಕ್ಕೆ, ಏನದು ತರಕಾರಿ ತರೋದಕ್ಕೆ. ಇಲ್ಲೇ ಹೊರಗಡೆನೆ ಹೋಗಿ ಸೂಪರ್ ಮಾರ್ಕೆಟಲ್ಲಿ ಹೋಗಿ ತೊಗೊಬಂದ್ವಿ. ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ. ಬಾದಾಮಿ ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ, ನಾನು ನೋಡಿದಳು ಆಹಾ ಇಷ್ಟು ಹೆಂಗಿದೆ ಅಂದರೆ. ನೀವು ಅಷ್ಟೇ, ಬಾದಾಮಿ ಹಣ್ಣು ನನಗೆ ತುಂಬ ಇಷ್ಟ ಬಾದಾಮಿ. ನಿಮಗೂ ಎಲ್ಲ ಯಾವ್ಯಾವ ಹಣ್ಣು ಇಷ್ಟ ಅಂತ ಹೇಳಿ. ಈಗ ಯಾಕೆ ಇಷ್ಟು ರೇಟ್ ಆಗಿದೆ ಅಂತ ಹೇಳಿದೆ, ಈಗ ಜಸ್ಟ್ ಶುರುವಾಗಿದೆ ಅಲ್ಲ ಅದಕ್ಕೆ ಇಷ್ಟು ರೇಟು ಅಂತ ಹೇಳಿದ್ರು. ಒಂದು ನಿಮಿಷ ತೋರಿಸ್ತೀನಿ. ಮೊನ್ನೆ ನಮ್ಮ ಮನೆಯವರು ತಂದಿದ್ರು, ಇದು ಎಂಥ ಹಣ್ಣು ಅಂತ ನಂಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರಲಿಲ್ಲ. ಇದಕ್ಕೂ 140 rupees ಅಂತ ಕೊಟ್ಟಿದ್ದು. ಇಲ್ಲಿ ನಮ್ಮ ಮನೆ ಹತ್ರನೇ ಒಬ್ಬರು ಹಣ್ಣೆಲ್ಲ ಮಾರ್ತಾರೆ, ಅವ್ರ ಹತ್ರ ತೊಗೊಬಂದಿದ್ರು. ನಂಗೆ ಅದು ಅಷ್ಟು ಇಷ್ಟ ಆಗಿಲ್ಲ, ತಂದೆ 3-4 ದಿನ ಆಯಿತು, ಮತ್ತು ಒಂದು ಚೆನ್ನಾಗಿಲ್ಲ ಹಣ್ಣು. ಇದು ಮಾತ್ರ ತುಂಬ ಚೆನ್ನಾಗಿತ್ತು ಬಾದಾಮಿ, ಅದಕ್ಕೆ ನಾನು ನೋಡಿದೊಳೆ ತೊಗೊಬಂದೆ. ಕಸೆ ಹಣ್ಣು ಚೆನ್ನಾಗಿರುತ್ತೆ, ಆದರೆ ನನಗೆ ತುಂಬ ಇಷ್ಟ ಬಾದಾಮಿ. ಯಾಕೆ ಅಂದರೆ ಅದು ನೀವೇನಾದರೂ ಇಡ್ತೀವಿ ಅಂತ ಹೇಳಿದ್ರು ಆರಾಮಾಗಿ ಒಂದು 15 ದಿನ ಇಡ್ಬೋದು ಹಣ್ಣು. ಕಾಯಿ ತಂದರೆ ಹಣ್ಣು ಹಣ್ಣಾದಮೇಲೆ ಕೂಡ ಅದಿರುತ್ತೆ, ಅದರ ಸಿಪ್ಪೆ ದಪ್ಪ ಇರುತ್ತೆ. ಹಾಗಾಗಿ ನೀವು ಅಷ್ಟೇ, ಯಾರಾದರೂ ತುಂಬ ದಿನ ಇಟ್ಕೊಂಡು ತಿಂತೀನಿ ಅನ್ನೋರು ಬಾದಾಮಿ ಹಣ್ಣನ್ನು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸಿಕ್ಕರೆ ಸಿಗುತ್ತೆ, ಅದು ತುಂಬ ದಿನ ಸಿಗುತ್ತೆ. ಕಸೆ ಹಣ್ಣು ಏನಂದರೆ ಬೇಗ ಹಣ್ಣಾಗ್ಬಿಡುತ್ತೆ, ಬೇಗ ಖಾಲಿ ಮಾಡಬೇಕಾದ್ರೆ ಮಾವಿನ ಹಣ್ಣಿನ ಶೇಖರಣೆ ಮಾಡ್ತಾರಲ್ಲ ಅದಕ್ಕೆ ಆ ಹಣ್ಣೇ ಚೆನ್ನಾಗಿ. ಆದರೆ ನಂಗೆ ಅದು ಅಷ್ಟು ಇಷ್ಟ ಆಗಲ್ಲ, ನನಗೆ ಇದು ಬಾದಾಮಿ ನನ್ನ ಫೇವ್ರೆಟ್ ಅದ ಮಾವಿನ ಹಣ್ಣಲ್ಲಿ ಬಾದಾಮಿ. ಹೆಂಗಿದೆ ಅಂದರೆ ನಮ್ಮನೆಯವರು ಕಾಯಿ ಕಾಯಿ ಆರಿಸ್ತಾ ಇದ್ರು, ಅದಕ್ಕೆ ನಾನಂದೆ ಕಾಯಿ ಕಾಯಿನ ಇಟ್ಟು ತಿನ್ನೋರು ಯಾರೂ ಇಲ್ಲ, ಆರಿಸ್ಬೇಡಿ ಹಣ್ಣು ಹಣ್ಣೇ ಆರಿಸಿ ಅಂತೇಳಿ. 5 ಹಣ್ಣು ಬಂದಿದೆ 1 kg. ನೀವು ಮೊನ್ನೆ ತಂದಿದ್ದು ನೋಡ್ರಿ ಹೆಂಗಿದೆ, ನಾ ತಂದಿದ್ದು ನೋಡ್ರಿ. ಅವರಿಗೆ ಆ ಹಣ್ಣೆಲ್ಲ ಆರ್ಸಕ್ಕೆ ಬರಲ್ಲ, ಅದಕ್ಕೆ ಅವ್ರು ತರೋದು ತುಂಬ ಕಮ್ಮಿ. ನೀ ಬೈತೀಯಾ ಬೈತೀಯಾ ಅಂತಾರೆ, ಆದರೂ ತಗೋಬರ್ರಿ ಅಂತ ಹೇಳ್ತೀನಿ. ಎಂತ ಕುಡಿಯೋಣ? ಹಾಂ ತೊಳ್ಕೊಡ್ತೀನಿ, ತಡಿ ನಾನು ಹೆಚ್ಕೊಡ್ತೀನಿ, ನೀನು ತಿನ್ಬೇಡ. ಅವನಿಗೆ ಗೊತ್ತಾಗಲ್ಲ ಹಣ್ಣು ಯಾವುದು ಕಾಯಿ ಯಾವುದು, ಅದಕ್ಕೆ ಈ ಹಣ್ಣು ಹಣ್ಣಾಗಿರಲಿಲ್ಲ, ಇದನ್ನು ಕಾಯಿ ಕಾಯಿ ಹೆಚ್ಕೊಂಡು ತಿಂತ ಇದ್ದ. ನಾನು ತೆಗೆದು ಮುಚ್ಚಿಟ್ಟಿದ್ದೆ ಅವನಿಗೆ ಗೊತ್ತಿಲ್ದಂಗೆ. ಈಗ ಅದಕ್ಕೆ ನೀನು ತೋರಿಸೋಣ ಅಂತ ತೆಗೆದೆ. ಎಲ್ಲಿ ಕಳ್ಳರಿಗೆ ಗೊತ್ತಾಗೋಗಿದೆ ಎಲ್ಲಿಟ್ಟಿದ್ದೆ ಅಂದರೆ, ಇಲ್ಲೇ ಇದರಡಿಗಡೆ ಇಟ್ಟಿದ್ದಂತೆ ಅಂದ. ಹಾಂ ಹೆಂಗೆ ಗೊತ್ತಾಗಿತ್ತು ಅಂದ ಅವನಿಗೆ, ನಾನಲ್ಲಿ ಡೈನಿಂಗ್ ಟೇಬಲ್ ಬಟ್ಟೆಯನ್ನು ಅಲ್ಲಿ ಇರ್ತೀನಿ ಒರೆಸೋ ಬಟ್ಟೆ, ದಿನ ಬೆಳಿಗ್ಗೆ ಡೈನಿಂಗ್ ಟೇಬಲ್ ಒರೆಸ್ತಾನಲ್ಲ ಕಳ್ಳ ನೋಡ್ಕೊಂಡಿದ್ದಾನೆ. ಅದಕ್ಕೇನೆ ಸೈಕಲ್ ಹೊಡಿತಾ ಇದ್ದ ಇಷ್ಟು ತನಕ, ಸೈಕಲನ್ನ ಹೇಗೆ ಹೊಡಿತಾ ಇದ್ದ ಅಂದರೆ ಕೈ ಬಿಟ್ಟು ಹೊಡಿತಾ ಇದ್ದ. ಅದಕ್ಕೆ ಅವ್ರ ಡ್ಯಾಡಿ ಹೇಳಿದೆ ಸ್ವಲ್ಪ ದುಡ್ಡು ರೆಡಿ ಮಾಡ್ಕೊಳ್ರಿ, ಬಿದ್ದು ಕೈಯೋ ಕಾಲ ಮುರುಕ ಅಂತ. ಸೈಕಲ್ ಚೆನ್ನಾಗಿ ಹೊಡಿತಾ ಇದ್ದಾನೆ. ಏನು ತಂದಿದ್ದೀನಿ ತೋರಿಸ್ತೀನಿ, ಏನು ಹೆಚ್ಚಿಗೆ ತಂದಿಲ್ಲ, ಎಲ್ಲ ರೇಟ್ ಆಗಿತ್ತು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ 10 rupees ಒಂದು ಕಟ್ಟು. ಪಾಲಕ್ ತೊಗೊಂಡೆ ನಾಳೆ ಪಲ್ಯ ಮಾಡೋಣ ಅಂತ, ಸ್ವಲ್ಪ ಬಸಳೆ ಸೊಪ್ಪಿತ್ತು ಪಾಲಕ್ ಹಾಕಿ ಪಲ್ಯ ಮಾಡೋಣ ಅಂತ 2 ಕಟ್ಟು ತೊಗೊಂಡೆ. ಸೌತೆಕಾಯಿ 20 rupees ಅಲ್ಲ ರೀ, ಸೌತೆಕಾಯಿ ಒಂದೇ ಚೀಪಿತ್ತು. ಸೌತೆಕಾಯಿ ಮತ್ತು ಮೆಣಸು 10 rupees ಚೇಂಜ್ ಕೊಡೋದಿತ್ತು ಅಂತ ಹಾಗೆ ಕೊಟ್ಟರು. ಬೆಂಡೆಕಾಯಿ ಎಷ್ಟು? ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತಲ್ಲ, ಹಳ್ಳಿಯವರೊಬ್ಬರು ಬೆಳೀತಾರೆ ಅವ್ರ ಹತ್ರ ತೊಗೊಬಂದ್, ಯಾವಾಗಲೂ ನಾವು ಅವ್ರ ಹತ್ರನೇ ತೊಗೊತೀವಲ್ಲ ರೀ, ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ. ಹ್ಞೂ ನಾ ತೆಗಿತೀನಿ ಬಿಡಿ. ಬದನೆಕಾಯಿ ಶ್ರೇಯಿಗೆ ಅಂತ ಎಣ್ಗಾಯಿ ಪಲ್ಯ ಮಾಡೋದಕ್ಕೆ ತಂದಿದ್ದೀನಿ ಶ್ರೇಯಿ. ಹಾಂ ಪೊಟ್ಯಾಟೊ ಚೆನ್ನಾಗಿರಲಿಲ್ಲ, ಅವ್ರು ಏನು ಮಾಡಿದ್ರು ಬಿಡಲಿಲ್ಲ. ಶ್ರೇಯು ಏನು ನೆನಪಾಯ್ತು, ದಿನಾ ಮಾಡು ಮಾಡು ಅಂತಿದ್ದ, ಅದೇ ಇವಾಗ ಬಾದ್ನ
ಮಾಡ್ಕೊಡ್ತೀನಿ ಮಗನೆ, ಮಾಡೋಕ್ಕೆ ಆಗಿಲ್ಲ ನನಗೂ ಅಷ್ಟೇ. ಈಗ ತರಕಾರಿ ತೆಗೆದಿಟ್ಕೊಂಡು ಫಸ್ಟ್ ಏನಾದರೂ ಕುಡ್ಕೊತೀವಿ ನಾನು ನಮ್ಮನೆಯವರು. ಹಸಿಮೆಣಸು ತುಂಬ ಖಾರ ಇದೆ ಅಂತ ಒಂದು 10 ರೂಪಾಯಿದು ಹಾಕಿದ್ರು, ಬದನೆಕಾಯಿ ತುಂಬ ಚೆನ್ನಾಗಿದೆ ಎಣ್ಗಾಯಿ ಪಲ್ಯ ಮಾಡೋದಕ್ಕೆ ಅಂತ ತಂದೆ. ಟೊಮೆಟೊ ತರಲಿಲ್ಲ. ನಮ್ಮನೆಯವ್ರು ಹಾಗಲಕಾಯಿ ತೊಗೊಬಂದಿದ್ದಾರೆ, ಅವ್ರಿಗೆ ತುಂಬ ಇಷ್ಟ ಹಾಗಲಕಾಯಿ, 2 ಹಾಗಲಕಾಯಿ ತಂದಿದ್ದಾರೆ. ಬೆಳಗ್ಗೆ ಇವತ್ತು ತಿಂಡಿ ಪೂರಿ ಮಾಡಿದ್ದೆ. ಬೆಳಗ್ಗೆಯಿಂದ ವ್ಲಾಗ್ನ ಮಾಡಲಿಲ್ಲ, ಪೂರಿ ಮತ್ತು ಸಾಗು, ಸ್ವಲ್ಪ ಸಾಗು ಇದೆ. ಅದೇ ಏನು ತಿಂಡಿ ಮಾಡಲಿ ಅಂತ ಅಂದರೆ ನಮ್ಮನೆಯವರಿಗೆ ಸಾಗುನೇ ಸ್ವಲ್ಪ ಉದ್ದ ಮಾಡಬೇಕಂತೆ, ಯಾಕಂದರೆ ಸ್ವಲ್ಪ ಉಪ್ಪಾಗ್ಬಿಟ್ಟಿತ್ತು ಸಾಗು. ನನಗೆ ಉಪ್ಪಾಗಿತ್ತು, ನಮ್ಮನೆಯವರೆಲ್ಲ ತುಂಬ ಉಪ್ಪು ಕರೆಕ್ಟಾಗಿ ತಿಂತಾರೆ, ನನಗೆ ಸ್ವಲ್ಪ ಸಪ್ಪೆ ತಿಂದು ತಿಂದು ಒಂದು ಚೂರು ಉಪ್ಪಾದರೂ ನನಗೆ ತಿನ್ನೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಬೆಳಗ್ಗೆ ತಿಂಡಿ ತಿನ್ನಲೇ ಇಲ್ಲ. ಪೂರಿನ ಶ್ರೇಯು ಕೂಡ ಮಧ್ಯಾಹ್ನ ತಿಂದ, ಆಮೇಲೆ ಪೂರಿ ಬಿಟ್ಟಿದ್ದ ನಮ್ಮ ಇವನಿಗೆ ಹಾಕಿದ್ವಿ, ರಾಮುಗೆ ಹಾಕಿದ್ವಿ. ನಾನು ರಾಮ್, ನಮ್ಮನೆ ರಾಮು ಅಂತಾರೆ, ನಾನು ಶ್ರೇಯು ಅವನಿಗೆ ಅಪ್ಪು ಅಂತೀವಿ. ಅವ್ನು ರಾಮು ಅಂದರೆ ನೋಡೋದೇ ಇಲ್ಲ ನಮ್ಮನ್ನ, ಅದಕ್ಕೇ ಮಧ್ಯಾಹ್ನ ಹಶಾಮ್ರ ಮಾಡಿದ್ದೆ ಊಟಕ್ಕೆ ಬರ್ತಾರೆ ಅಂತ. ನಮ್ಮನೆಯವರು ಇವತ್ತು ಸಾಗರ ಹೋಗಿದ್ರು, ಅವ್ರು ಬರ್ತಾರೆ ಅಂತ ನಾನು ಶ್ರೇಯು 2-2.5 ತನಕ ಕಾದ್ವಿ, ಬರಲಿಲ್ಲ ಅವರು ಊಟಕ್ಕೆ. ಅವ್ರು ಅಲ್ಲೇ ಮೆಸ್ಸಲ್ಲಿ ಊಟ ಮಾಡಿದ್ರಂತೆ. ತುಂಬ ಚೆನ್ನಾಗಾಗಿತ್ತು ಹಶಾಮ್ರ ಇವತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಂತೂ ಬಿಸಿ ಬಿಸಿ ಅನ್ನ ಹಶಾಮ್ರ 2 ಸಲ ಊಟ ಮಾಡಿದೆ. ಆಮೇಲೆ ಮಾವಿನಹಣ್ಣನ್ನು ಇದನ್ನು ಮಾಡಿದ್ದೆ, ಬೆಲ್ಲ ಹಾಕಿ ಹದ ಮಾಡಿದ್ದೆ. ಇಲ್ಲಿ ತುಂಬ ಬೀಳ್ತಾ ಇದೆ, 2 ದಿನ ಆಯಿತು ನಾವು ಹೋಗ್ತಾ ಇಲ್ಲ ಆರಿಸ್ಕೊಬರೋದಕ್ಕೆ, ಆರಿಸ್ಕೊಬಂದಿದ್ದೆ ಸುಮಾರಿದ್ದೆ. ಹಾಗಾಗಿ ನಾನು ಹೋಗ್ತಾ ಇಲ್ಲ, ಇವತ್ತು ಸಂಜೆನೂ ಪೂರಿನೇ ಮಾಡಬೇಕಂತೆ. ಪೂರಿ ಹಿಟ್ಟು ಕಲಿಸ್ತೀನಿ, ಇದಕ್ಕೆ ಸ್ವಲ್ಪ ಒಂದೆರಡು ಆಲೂಗಡ್ಡೆ ಬೇಯಿಸಿ ಹಾಕ್ತೀನಿ. ಉಪ್ಪಿನಂಶ ಹೋಗುತ್ತಲ್ಲ, ಏನಾದರೂ ಉಪ್ಪು ಜಾಸ್ತಿ ಆದರೆ ಸ್ವಲ್ಪ ಆಲೂಗಡ್ಡೆ ಹಾಕಿದ್ರೆ ಉಪ್ಪಿನಂಶ ಹೋಗುತ್ತೆ ಅಂತಾರಲ್ಲ, ಅದಕ್ಕೆ ಅದು ಏನಾಯ್ತು, ಆಲೂಗಡ್ಡೆ ಕೂಡ ಇರಲಿಲ್ಲ ಇವತ್ತು. ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ಅನ್ನ ಮಾಡ್ಕೊಂಡೆ, ಆಮೇಲೆ ರಾತ್ರಿ ಕಾಳುಗಳನ್ನ ನೆನೆಸೋಣ ಅಂತ ಅದನ್ನೂ ಒಂದು 5 ಮಾಡ್ಕೊಂಡೆ. ಅದು ಯಾವುದೂ ಆಗಿಲ್ಲ, ಎಲ್ಲ ಕ್ಲೀನ್ ಮಾಡೋ ಸುತ್ತಿಗೆ ಮರ್ತೆ ಹೋಯ್ತು, ಹೋಗಿ ಮಲಗ್ಬಿಟ್ಟೆ. ಆಮೇಲೆ ಬೆಳಗ್ಗೆ ಎದ್ದು ನೋಡ್ತೀನಿ ಆಲೂಗಡ್ಡೆ ಇಲ್ಲ. ಆಮೇಲೆ ನಮ್ಮನೆಯವ್ರು ಹೋಗಿ ಹೋಟ್ಲಿಗೆ ಹೋಗಿ ಇಲ್ಲೆಲ್ಲ ಅಂಗಡಿ ನೋಡಿದ್ರು, ಬೆಳಗ್ಗೆ 6:30 ಅಷ್ಟೊತ್ತಿಗೆ ಒಂದು ಅಂಗಡಿ ಓಪನ್ ಇರಲಿಲ್ಲ. ಹೋಟೆಲಲ್ಲಿ ಹೋಗಿ 10 ರೂಪಾಯಿಗೆ 3 ಆಲೂಗಡ್ಡೆ ತಂದು ಕೊಟ್ಟರು. ಆಮೇಲೆ ಮತ್ತೆ ಸಾಗು ಮಾಡಿ ಪೂರಿ ಮಾಡಿದೆ, ಚೆನ್ನಾಗಾಗಿತ್ತು ಅಂತ ಅವ್ರು ಅಂದ್ರು. ನಂಗೆ ಅಷ್ಟಿಷ್ಟ ಆಗ್ತೀನಿ ಹೇಗಿದೆ ಅಂತ. ವಾವ್, ಸಖತ್ತಾಗಿದೆ. ಇವಾಗ ಸ್ವಲ್ಪ ಹಾಳಾಗ್ಬಿಟ್ಟಿದೆ, ಗೊತ್ತಾಗಲ್ಲಲ್ಲ, ಏನಾಗಲ್ಲ, ಅದು ಇಷ್ಟಾಗಿದ್ರೆ ಸರಿ. ಬೇಡವಾ ಇದು? ಇಲ್ಲ ಮಗ, ಹಂಗೆ ಇರೋದದು, ಏನಾಗಲ್ಲ, ಟೇಸ್ಟ್ ನೋಡು ಶ್ರೇಯು. ಹಣ್ಣುಗಳೆಲ್ಲ ಹಾಗೆ ಮಗ, ಒಳಗೆ ಏನು ಗೊತ್ತಿರುತ್ತೆ ಯಾರಿಗೆ. ತಗೋ, ನಂಗೊಂದು ನಾವೊಂದು ಪೀಸ್ ತೊಗೊಂಡ್ಲ. ಇದು ಬೇಡವಾ, ವಾಟೆ ಬೇಡವಾ, ತಗೋ ಇದಿಷ್ಟು ನಿಂತೀನಿ. ಚೆನ್ನಾಗಿದೆಯಾ? ಹುಳಿ ಹೆಂಗಿದೆ? ಹುಳಿ ಇದೆ ಅಂತಾನಪ್ಪ. ಚೆನ್ನಾಗಿಲ್ಲ, ಎಳೆಯದು. ಅದೇ ಅನ್ಕೊಂಡೆ, ನಂಗೆ ನೋಡಿದ ತಕ್ಷಣ ಬಾದಾಮಿ ಗೊತ್ತಾಗುತ್ತೆ, ಅದು ಗೊತ್ತಾಗಲೇ ಇಲ್ಲ, ತುಂಬ ಎಳೆಯದು. ಇನ್ನು ಬಾದಾಮಿ ಟೇಸ್ಟೇ ಬಂದಿಲ್ಲ ಇದಕ್ಕೆ. ಅಲ್ಲ ಮಗ, ಬಾದಾಮಿ ತಾನೆ? ಹ್ಞೂ, ಇದು ಬಾದಾಮಿ. ಟೈ ಟೀ ಮಾಡ್ಕೊಡ್ತೀನಿ. ನಮಗೆ ಸುಂದರ ಇಷ್ಟ. ಶ್ರೇಯಿಗೆ ಮಸಾಲೆ ಪುರಿ ಮತ್ತು ಗೋಬಿ ತಿನ್ನಬೇಕು ಅಂತ ಅನಿಸಿತ್ತಂತೆ. ಹಾಗಾಗಿ ಅವ್ರ ಡ್ಯಾಡಿನ ಏನು ಮಾಡಿದ್ರು ಬಿಡುತ್ತೆ, ಕರ್ಕೊಂಡೋಗಿದ್ದಾನೆ. ಮತ್ತು ಸೈಕಲ್ ಕೂಡ ಅಷ್ಟೇ, ನಾನೇ ಹೊಡ್ಕೊಂಡು ಬರ್ತೀನಿ ಬರ್ತೀನಿ ಅಂತ ಹೇಳ್ದೆ. ಫಸ್ಟ್ ಗೋಬಿ ತೊಗೊಂಡೆ, ಇದು ನಮ್ಮನೆ ಹತ್ರನೇ ಇದೆ, ಯಾವಾಗಲೂ ಅವನೊಬ್ಬನೇ ಹೋಗಿ ತಿನ್ಕೊ ಬರ್ತಾನೆ. ಇವತ್ತು ನನ್ನನ್ನು ಕರೆದ, ಡ್ಯಾಡಿನೂ ಕರೆದ ಬನ್ನಿ ಅಂತ ಹೇಳಿ. ನಾನು ತಿನ್ನಲಿಲ್ಲ, ನಾನು ಅವನ ಹತ್ರ ಒಂದು ಪೀಸ್ ಅಷ್ಟೇ ಇಸ್ಕೊಂಡು ತಿಂದೆ. ಆಮೇಲೆ ನಮ್ಮನೆಯವರು ಅವನು ಸೇರಿ ಮಸಾಲೆ ಪುರಿನೂ ತಿನ್ನಲಿಲ್ಲ. ನಮ್ಮನೆಯವ್ರಿಗೆ ದಹಿ ಪುರಿ ತುಂಬ ಇಷ್ಟ, ಹಾಗಾಗಿ ದಹಿ ಪುರಿ ತಿಂದರು ಅವರಿಬ್ಬರು. ನನಗೆ ಆ ದಹಿ ಪುರಿ ಅಂದರೆ ಚೂರು ಇಷ್ಟ ಇಲ್ಲ. ಯಾರ್ಯಾರಿಗೆಲ್ಲ ದಹಿ ಪುರಿ ಇಷ್ಟ ನನಗೆ ಕಮೆಂಟಲ್ಲಿ ತಿಳಿಸಿ. ನಂಗೆ ಒಂಥರ ಹುಳಿ ಹುಳಿ ಥರ ಅನಿಸುತ್ತೆ, ಹಾಗಾಗಿ ನಾನು ತಿನ್ನಲ್ಲ ಅದನ್ನು. ಗೋಬಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ನಮ್ಮನೆ ಹತ್ರ. ಹೋಗಿ ತಿನ್ಕೊಂಡು ಮನೆಗೆ ಬಂದ್ವಿ. ಆನಂತರ ನಮ್ಮನೆಯವರು ಆಲೂಗಡ್ಡೆ ಹೆಚ್ಚಿಕೊಟ್ರು, ಮತ್ತು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಕೂಡ ತುರಿದು ಹಾಕ್ರಿ ಅಂದೆ. ಕ್ಯಾರೆಟ್ ಕೂಡ ಚೆನ್ನಾಗಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ಹಾಕಿ ಅಂತ ಹೇಳಿದೆ. ಅವರು ಅದನ್ನು ಕೆಲಸ ಮಾಡ್ತಾಯಿದ್ದಾರೆ, ನಾನು ಈ ಕಡೆ ತರಕಾರಿನ ತೆಗೆದು ಇಡ್ತಾ ಇದ್ದೀನಿ. ತರಕಾರಿ ತೆಗೆದಿಡೋದೆ ತುಂಬ ಟೈಮ್ ತೊಗೊಳ್ತಲ್ಲ, ಮೆಣಸಿನ್ಕಾಯಿ ತೊಟ್ಟು ತೆಗಿಬೇಕು, ಎಲ್ಲ ಸೊಪ್ಪನ್ನ ಕ್ಲೀನ್ ಮಾಡಬೇಕು. ಆನಂತರ ಅಷ್ಟೊತ್ತಿಗೆ ತಿಂಡಿ ಟೈಮು ಕೂಡ ಆಗಿತ್ತು, 8 ಗಂಟೆ ಆಗಿತ್ತು. ಪೂರಿ ಹಿಟ್ಟನ್ನು ಕಲಸಿಟ್ಟು ಹೋಗಿದ್ದೆ ನಾನು, ಬಂದೋಳು ಪೂರಿನ
ನಮ್ಮ ಮನೆಯವರು ಪೂರಿ ಮಾಡಿಕೊಟ್ರು, ನಾನು ಕರಿತಾ ಇದ್ದೀನಿ. ನನಗೆ ಏನಾಗುತ್ತೆ ಅಂದರೆ ಪೂರಿಗೆ ಎಣ್ಣೆ ತುಂಬ ಕುಡಿಯುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಹಾಕಿರೋ ಎಣ್ಣೆ ಪೂರ್ತಿ ಖಾಲಿಯಾಗಿ ಮತ್ತೆ ಕೂಡ ಎಣ್ಣೆ ಹಾಕ್ಕೊತೀನಿ ನಾನು. ಯಾರಾದರೂ ಇದಕ್ಕೇನಾದ್ರು ಒಂದು ಟಿಪ್ಸ್ ಇದ್ದರೆ ಖಂಡಿತ ನನಗೆ ತಿಳಿಸಿ, ಯಾಕಂದರೆ ಯಾಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಕುಡಿದಿರಲಿಲ್ಲ, ರಾತ್ರಿ ಮಾತ್ರ ಪೂರ್ತಿ ಎಣ್ಣೆ ಕುಡಿದ್ಬಿಟ್ಟಿತ್ತು. ಹೇಳ್ರಿ. ಅವ್ರು ಊರಿಗೆ ಹೊರಟರು, ಅವರು ಬೆಳಗ್ಗೆ ಬೇಗ ಎದ್ದು ವಾಕ್ ಹೋಗಿ ಎಲ್ಲ ಮಾಡಿ ಊರಿಗೆ ಹೊರಟಿದ್ದಾರೆ. ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಎದ್ದವಳು ಮುಖ ತೊಳೆದು ಟೀ ಮಾಡಿಕೊಟ್ಟೆ ಅಷ್ಟೇ, ನೀರು ಕುಡಿದೆ, ಅನ್ನ ಉಕ್ಕುರಿಕೆಗೆ ಇಟ್ಕೊಂಡೆ ರೊಟ್ಟಿ ಮಾಡೋಣ ಅಂತ. ಅದೇ ರಂಗೋಲಿ ಹಾಕೋಣ ಅಂತ ಹೊರಗಡೆ ತೊಳೆದು ಬಂದೆ. ಅದು ಹಾಕಿದ್ರೆ ಏನು ಮಾಡ್ತಾನೆ ಅಂದರೆ, ನಮ್ಮ ಅಪ್ಪು ಇಷ್ಟು ನೆಕ್ತಾನೆ ರಂಗೋಲಿ ಹಿಟ್ಟನ್ನು, ಅದೇ ಅಂತ ಇದ್ರು. ಆ ಕಲ್ ಈ ಕಡೆ ಹೂ ತುಂಬ ಬಿಡ್ತಾ ಇದ್ದಾವೆ, ಈ ಕಡೆ ಹೂ ಕಮ್ಮಿ ಆಗಿದೆ, ಬಿಳಿ ಹೂವೆಲ್ಲ ತುಂಬ ಬಿಡೋದೇ ಇಲ್ಲ. ಈಗ ರಂಗೋಲಿ ಹಿಟ್ಟನ್ನ ನೆಕ್ತಾನೆ ಅವನು, ಕಲ್ಲು ಪುಡಿಯೋದು ಅದನ್ನ ನೆಕ್ತಾನೆ, ಅದಕ್ಕೆ ಅಂತಿದ್ರು. ಅದನ್ನ ಯಾಕೆ ತಿಂತಾನೆ ಅವನು ಅಂದರು, ಅವನು ತಿನ್ನ ಅನ್ನೋದನ್ನು ತಿನ್ನಲ್ಲ, ತಿನ್ಬೇಡ ಅಂದಿದ್ದನ್ನು ತಿಂತಾನೆ. ಎರಡೂ ಕಡೆನೂ ನೆಕ್ತಾನೆ, ನಾನು ಹಾಕ್ತಿದ್ದಂಗೆ. ಆದರೆ ನಾನು ಎರಡೆರಡು ಸಲ ಹಾಕ್ತೀನಿ ಒಂದೊಂದ್ಸಲ. ಬಾಳೆಲ್ಲೇ ತರ್ರಿ ಸ್ವಲ್ಪ, ದಿನ ಬಾಳೆಲ್ಲೇ ತರ್ಸ್ಕೊತಾ ಇದ್ದೀನಿ. ಬಾಳೆಲ್ಲೇ ತಿನ್ನಕ್ಕೆ ಚೆನ್ನಾಗಿ ಅನ್ಸುತ್ತೆ, ಊಟ ಮಾಡೋಕ್ಕೆ ಚೆನ್ನಾಗಿ ಅನ್ಸುತ್ತೆ, ತಿನ್ನಕ್ಕಲ್ಲ ಊಟ ಮಾಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಅಂತ. ನಿನ್ನೆ ಮ್ಯಾಟ್ ತೊಳೆದು ಹಾಕಿದ್ದೆ, ಅದ್ರ ಮೇಲೆ ಕುತ್ಕೊಂಡಿರ್ತಾನೆ ಅವನು. ನಾನು ಇಲ್ಲಿ ಬಾಗಿಲ ಹತ್ರ ಕಟ್ಟಿರ್ತೀನಿ ಹಗಲು, ಅದ್ರ ಮೇಲೆ ಕುತ್ಕೊಂಡಿರ್ತಾನೆ. ಹಾಗಾಗಿ ಅದನ್ನು ನಾನು 2 ದಿನಕ್ಕೊಂದ್ಸಲ ವಾಶ್ ಮಾಡ್ತಾ ಇದ್ದೀನಿ. ರೊಟ್ಟಿ ಹಿಟ್ಟಾಗಿದೆ ಮಾಡಿ, ಬೆಳಿಗ್ಗೆ ಎದ್ದೊಳೆ ಫಸ್ಟ್ ಇದನ್ನೇ ಕೆಲಸ ಮುಗಿಸ್ಕೊಳ್ಬೇಕು, ಯಾಕಂದ್ರೆ ತಣ್ಣಗಾಗಬೇಕಲ್ಲ, ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಜೋಳದ ರೊಟ್ಟಿ ಮಾಡ್ಬೇಕಪ್ಪ ಮನೆಯವರಿಗೆ. ಜೋಳದ ರೊಟ್ಟಿ ಮಾಡಿದ್ರೆ ತುಂಬ ದಿನ ಆಯಿತು. ಇದೆಲ್ಲ ಜೋಳದ ರೊಟ್ಟಿ ಮಾಡಿ ಜೋಳ ತೊಗೊಬಂದಿದ್ರು ಒಂದು, ನಾನು ಕೋಸಂಬರಿಗೆಲ್ಲ ಬೇಕು ಅಂತ ಹೇಳಿದ್ದೆ. ಇದನ್ನು ಚೆನ್ನಾಗಿ ಥರ ಬಿಡಿಸಿ ಇಟ್ಕೊಂಡ್ರೆ, ಅರ್ಧ ಬಿಡಿಸಿ ಕೊಟ್ಟು ಹೋಗಿದ್ದಾರೆ, ಬಿಡಿಸಿ ಇಟ್ಕೊಂಡ್ರೆ ಇರುತ್ತೆ. ಕೋಸಂಬರಿ ಯಾವಾಗ ಬೇಕು ಅವಾಗ ಮಾಡಬೇಕು, ಮತ್ತು ತುಂಬ ಈಸಿ ಕೂಡ ಬಿಡಿಸೋದಿದು, ಪಟ್ಟ ಪಟ್ಟ ಬರುತ್ತೆ. ಆಮೇಲೆ ಏನಾದರೂ ಗ್ರೇವಿ ಏನಾದರೂ ಮಾಡ್ತೀವಲ್ಲ ಅದಕ್ಕೆ ಕೂಡ ಹಾಕ್ಬೋದು, ಪಲಾವಿಗೆ ಹಾಕ್ಬೋದು, ಚೆನ್ನಾಗಾಗುತ್ತೆ. ಫ್ರೈಡ್ ರೈಸಿಗೆ ಹಾಕಿದರೆ ಚೆನ್ನಾಗಾಗುತ್ತೆ. ಈ ಥರ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ತೆಗೆಯೋದಕ್ಕೆ ಚೆನ್ನಾಗುತ್ತೆ, ತುಂಬ ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ. ಈ ಥರ ತುಂಬಿದ ಕಾಳ ಇದ್ದರೆ ಫ್ರೆಶ್ ಇದೆ ಅಂತ ಅರ್ಥ. ಇದು ಮಧ್ಯೆ ಒಂದು ಸ್ವಲ್ಪ ಒಳಗೆ ಹೋಗಿರುತ್ತೆ, ಅದಾದರೆ ಅಷ್ಟು ಫ್ರೆಶ್ ಆಗಿಲ್ಲ ಅಂತ. ತುಂಬ ಚೆನ್ನಾಗಿದೆ, ಯಾವಾಗ ಬೇಕಾವಾಗ ತೆಗೆದು ಯೂಸ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ನಾ ಹೀಗೆ ಮಾಡ್ತೀನಿ ತಗೊಬಂದಾಗ. ಇದಕ್ಕೆ ಸ್ವಲ್ಪ ದಾಳಿಂಬೆ ಮತ್ತು ಇದು ಕ್ಯಾರೆಟ್ ಸೌತೆಕಾಯಿ ಥರ ಕೋಸಂಬರಿ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಇದು. ಊರಿಂದ ನಾನು ಸ್ವಲ್ಪ ಬಸಳೆ ಸೊಪ್ಪು ತಂದಿದ್ದಲ್ಲ, ಅದನ್ನು ಟಿಶ್ಯೂ ಪೇಪರಲ್ಲಿ ಹಾಕಿ ಸುತ್ತಿ ಒಂದು ಕವರಲ್ಲಿ ಇಲ್ಲ ಬಾಕ್ಸ್ ಒಳಗೆ ಹಾಕಿಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಳಾಗಿತ್ತು ನನ್ನ ಸೊಪ್ಪು ಕೂಡ, ಹಾಳಾಗಿರೋದನ್ನೆಲ್ಲ ತೆಗೆದಿದ್ದೀನಿ ನಾನು, ಚೆನ್ನಾಗಿರೋದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಅದಷ್ಟೇ ಸಾಕಾಗಲ್ಲ ಅಂತ ಹೇಳಿ ನಾನು ಪೇಟೆಯಿಂದ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ತಂದಿದ್ದೀನಿ. ನಿಮಗೆ ಏನಾದರೂ ಬಸಳೆ ಸೊಪ್ಪು ಸಿಕ್ಕಿಲ್ಲ ಅಂತ ಅನ್ನೋರು ಬೇಕಿದ್ದರೆ ಬರೀ ಪಾಲಕ್ ಸೊಪ್ಪಲ್ಲೇ ನಾನು ತೋರಿಸಿರೋ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹರಿವೆ ಸೊಪ್ಪಲ್ಲಿ ಕೂಡ ಮಾಡಬಹುದು, ಅದು ಅಷ್ಟು ಚೆನ್ನಾಗಿ ಬೇಯಲ್ಲ, ಹಾಗಾಗಿ ಈ ಪಾಲಕ್ ಸೊಪ್ಪಲ್ಲಿ ತುಂಬ ಚೆನ್ನಾಗಾಗುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಎಕ್ಸ್ಪೆರಿಮೆಂಟ್ನ ಹೇಗಾಗುತ್ತೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ರಾತ್ರಿನೇ ಎಲ್ಲ ಕಾಳುಗಳನ್ನು ನೆನೆಸಿಟ್ಟಿದ್ದೀನಿ. ನನ್ನ ಹತ್ರ ಏನೇನು ಕಾಳುಗಳಿದೆ ಅದೆಲ್ಲದನ್ನು ನೆನೆಸಿದ್ದೀನಿ. ಶೇಂಗಾ, ಉಡೆಕಾಳು, ಕಡಲೆ, ನೀವು ಕಾಬೂಲಿ ಚೆನ್ನ ಕೂಡ ಹಾಕ್ಬೋದು. ನಾನು ಕಡಲೆ ಬೇಳೆ ಕೂಡ ಹಾಕಿ ನೆನೆಸಿದ್ದೀನಿ. ಬೇಳೆ ಬೇಯೋ ಹಾಕೋದಕ್ಕೆ 1 ಕಪ್ಪಷ್ಟು ಬೇಳೆ ಕೂಡ ಹಾಕಿ ಬೇಯಿಸ್ಕೊತೀನಿ. ತುಂಬ ಒದಗುತ್ತೆ ಈ ಪಲ್ಯ, ಯಾಕಂದರೆ ಕಾಳುಗಳು ಹಾಕಿರ್ತೀವಲ್ಲ, ಹಾಗಾಗಿ ಕಾಳುಗಳನ್ನು ಅಷ್ಟೇ ನೋಡಿ ನೆನೆಸ್ಕೊಳ್ಳಿ. 1 ಕ್ಕೆ 2 ರಷ್ಟು ಆಗುತ್ತಲ್ಲ ಕಾಳುಗಳು ಅಷ್ಟೇ. ನಾನು ಸ್ವಲ್ಪ ಮೆಂತೆ ಕೂಡ ಹಾಕಿ ಅದರೊಳಗಡೆ ನೆನೆಸಿದ್ದೆ ರಾತ್ರಿನೇ. ಈಗ ಸೊಪ್ಪುಗಳನ್ನು ಹೆಚ್ಕೊತಾ ಇದ್ದೀನಿ. ಫಸ್ಟು ಪಾಲಕ್ ಸೊಪ್ಪನ್ನ ಹೆಚ್ಕೊತಾ ಇದ್ದೀನಿ, ಚೆನ್ನಾಗಿ ಸೋಸ್ಬಿಟ್ಟು 1-2-3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಸಳೆ ಸೊಪ್ಪು ಥರನೇ ಬರುತ್ತೆ ಟೇಸ್ಟು, ಹಾಗಾಗಿ ಇದರಲ್ಲಿ ಮಾಡಿದೆ ನಾನು. ಬರೀ ಪಾಲಕಲ್ಲಿ ಮಾಡಿದ್ರು ಕೂಡ ಚೆನ್ನಾಗುತ್ತೆ ಅಂತ ನನಗೆ ಯಾರೋ ಹೇಳಿದರು, ಹಾಗಾಗಿ ಇದೆರಡೂ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ಬಸಳೆ ಸೊಪ್ಪು ಏನಂದರೆ ಸ್ವಲ್ಪ ಲೋಳೆ ಇರುತ್ತೆ, ಹಾಗಾಗಿ ಬೇಯಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಬಸಳೆ ಸೊಪ್ಪಲ್ಲಿ ದಂಟನ್ನು ಕೂಡ ಹಾಕ್ತಾ ಇದ್ದೀನಿ, ದಂಟನ್ನು ಕೂಡ ತಿನ್ನಬೇಕು ಅಂತಲೇ ಹಾಕ್ತಾ ಇದ್ದೀನಿ, ಮೋಷನ್ ಎಲ್ಲ ಕ್ಲೀನ್ ಆಗುತ್ತೆ ಅಂತ. ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ನೆನೆಸಿರೋ ಕಾಳುಗಳಿಗೆ ಆ ಸೊಪ್ಪುಗಳನ್ನು ಹಾಕ್ತಾ ಇದ್ದೀನಿ.
ನೋಡ್ಬೋದು ತುಂಬ ಕುಕ್ಕರ್ ತುಂಬ ಆಗಿದೆ ಅಂತ ಅನಿಸುತ್ತೆ ನಿಮಗೆ, ಆದರೆ ಅದು ಬೆಂದಾಗ ತುಂಬ ಕಮ್ಮಿ ಆಗಿಬಿಡುತ್ತೆ. ಆ ಕಡೆ ಜೋಳದ ರೊಟ್ಟಿಗೆ ಕೂಡ ಇದನ್ನು ನೀರನ್ನು ಇಟ್ಟಿದ್ದೆ, ಕುದಿತಾ ಇತ್ತು, ಅದಕ್ಕೆ ಕೂಡ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಬೆಳಗ್ಗೆ ಹಾಗೆ ಅಲ್ಲ, ಒಂದೇ ಕೆಲಸ ಮಾಡ್ತಾಯಿದ್ರೆ ಕೆಲಸ ಮುಗಿಯೋದೇ ಇಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋದರೆ ಬೇಗ ಕೆಲಸ ಆಗುತ್ತೆ. ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ, ಬಸಳೆ ಸೊಪ್ಪಲ್ಲಿ ಲೋಳೆ ಅಂಶ ಹೋಗಲಿ ಅಂತ ಅಷ್ಟೇ. ನಾನು ಅದಕ್ಕೆ ಒಂದು ಕಪ್ಪಷ್ಟು ಬೇಳೆ ಕೂಡ ಹಾಕಿದ್ದೀನಿ, ವಿಡಿಯೋದಲ್ಲಿ ಮಿಸ್ ಆಗಿದೆ ಅಷ್ಟೇ. ಈಗ ರೊಟ್ಟಿ ಹಿಟ್ಟನ್ನು ನಾದಿ ತಕ್ಕೊಂಡೆ, ಯಾಕಂದರೆ ತಣ್ಣಗಾಗಿತ್ತು, ತುಂಬ ತಣ್ಣಗಾದ್ಮೇಲೂ ನಾದಿದ್ರೆ ಚೆನ್ನಾಗಿ ಆಗಲ್ಲ ನಾದೋದಕ್ಕೆ. ಈಗ ನಾನು ಈ ಕಡೆ ಜೋಳದ ಹಿಟ್ಟನ್ನು ಕೂಡ ನಾದ್ತಾ ಇದ್ದೀನಿ. ಜೋಳದ ಹಿಟ್ಟಂತೂ ತುಂಬಾ ಚೆನ್ನಾಗಾಗಿತ್ತು. ನನಗೆ ಕಮೆಂಟಲ್ಲಿ ಪದೇ ಪದೇ ಬರುತ್ತೆ ಮಿಷನ್ನಲ್ಲಿ ಜೋಳದ ರೊಟ್ಟಿ ಮಾಡ್ಬೋದಾ ಅಂತ. ನಾನು ಮಾಡ್ತೀನಿ, ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮದು ಸ್ವಲ್ಪ ರೊಟ್ಟಿ ದಪ್ಪ ಬರುತ್ತೆ, ನಾವು ಅಕ್ಕಿ ರೊಟ್ಟಿ ಹೇಗಿರುತ್ತೋ ಹಾಗೆ ತಿನ್ನೋಕೆ ಇಷ್ಟಪಡ್ತೀವಲ್ಲ, ಹಾಗಾಗಿ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ನಾನು ಹೇಳಿದೆ ಅಂತ ಮಾಡಿ ದಪ್ಪ ಬಂತು ಚೆನ್ನಾಗಿ ಬರಲ್ಲ ಹಾಗೆ ಹೀಗೆ ಅಂತ ಹೇಳ್ತೀರಾ, ನಿಮಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಮಾಡ್ಕೊಳ್ಳಿ. ನನಗೆ ಇದು ಈಸಿ ಆಗುತ್ತಲ್ಲ, ಮತ್ತು ನಮ್ಮನೆಯವ್ರು ಕೂಡ ಚೆನ್ನಾಗಿ ಇರುತ್ತೆ ತಿಂತೀನಿ ಅಂತಾರೆ, ಹಾಗಾಗಿ ನಾನು ಆ ಥರ ಮಾಡ್ತಾ ಇದ್ದೀನಿ. ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ. ಇದಕ್ಕೆಲ್ಲ ಹಸಿ ಖಾರನೇ ಹಾಕಬೇಕು, ಹಾಗಾಗಿ ಹಸಿಮೆಣಸು ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಜೀರಿಗೆ ಕೊತ್ತಂಬರಿ ಹಸಿದೇ ಹಾಕಬೇಕು. ನಾನು ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಮಾಡ್ತೀನಿ, ಯಾವಾಗಾದರೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ಈ ಥರ ಮಾಡ್ತೀನಿ. ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಕಾಯಿತುರಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಯಿತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಬೇಕಿದ್ರೆ ಅಮ್ಮ ಎಲ್ಲ ಏನು ಮಾಡ್ತಾರೆ, ಇದಕ್ಕೆ ಈರುಳ್ಳಿ ಕೂಡ ಹಾಕಿ ರುಬ್ತಾರೆ, ಕೆಂಪು ಬರುತ್ತೆ ಅಂತ. ನಾನು ಈರುಳ್ಳಿ ಹಾಕಲ್ಲ, ಬರೀ ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ. ನೀವು ರುಬ್ಬೇಕಿದ್ರೇ ಬೇಕಿದ್ರೆ ಹುಣಸೆ ಹಣ್ಣನ್ನು ಕೂಡ ಹಾಕಿ ರುಬ್ಕೋಬೋದು. ನಾನಿವತ್ತು ನಿಂಬೆ ಹುಳಿ ಹಾಕಿ ಮಾಡೋಣ ಅಂತ ಇದ್ದೀನಿ. ನಿಂಬೆ ಹುಳಿ ಹಾಕಿದ್ರು ಅಷ್ಟೇ ಚೆನ್ನಾಗಾಗುತ್ತೆ, ನಂಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾನಿವತ್ತು ನಿಂಬೆ ಹುಳಿನ ಹಾಕಿ ಮಾಡ್ತಾ ಇದ್ದೀನಿ ಪಲ್ಯನ. ನಾನು ಈ ಕಡೆ ರೊಟ್ಟಿ ಮಾಡ್ತಾ ಇದ್ದೀನಿ, ಅಪ್ಪು ಅಲ್ಲಿ ದೇವ್ರ ಕೋಣೆ ಹತ್ರ ಕುತ್ಕೊಂಡಿದ್ದಾನೆ, ನನ್ನನ್ನೇ ನೋಡ್ತಾ ಇದ್ದಾನೆ. ನಾನು ಅವನು ನೋಡಿ ನಗ್ತೀನಿ, ತೋರಿಸ್ತೀನಿ ನಿಮಗೂ ಕೂಡ. ರೊಟ್ಟಿ ಮಾಡ್ತಾ ಇದ್ದೀನಿ. ಯಾರೋ ಒಬ್ಬರು ನನಗೆ ಕಮೆಂಟಲ್ಲಿ ಕೇಳಿದರು ರೊಟ್ಟಿ ಮಾಡೋದನ್ನು ಹೇಳ್ಕೊಡಿ ಅಂತ. ನನ್ನ ಹಳೆ ವೀಡಿಯೋದಲ್ಲಿ ಇದೆ, ನೋಡೋಣ ಇನ್ನೊಂದು ಸಲ ಯಾವಾಗಾದ್ರು ಆದಾಗ ಮತ್ತೆ ಪ್ರಾಪರಾಗಿರೋ ಒಂದು ವೀಡಿಯೋನ ಮಾಡ್ತೀನಿ. ತುಂಬ ಜನ ಹೊಸ ಹೊಸೊಬ್ರು ಬರ್ತಿರಲ್ಲ, ಆವಾಗ ಪಾಪ ಕೇಳ್ತೀರಾ ಹಳೆ ವೀಡಿಯೋದಲ್ಲಿ ನೋಡಿ ಅಂದರೆ ಲಿಂಕ್ ಕೊಡಿ ಅಂತೀರಾ. ಲಿಂಕು ನನಗೆ ಕೊಡೋದಕ್ಕೆ ಬರಲ್ಲ, ನಿಮ್ಮ ಕಮೆಂಟ್ ಕೆಳಗಡೆ ನಾನು ಲಿಂಕನ್ನ ನನ್ನ ಚಾನಲ್ದು ಕೊಡೋ ಹಾಗಿಲ್ಲ. ನೀವಲ್ಲಿ ಹೊಡೆದ್ರೆ ನನ್ನ ಚಾನಲಿಗೆ ಹೋಗಿ ನಿಮಗೆ ಬರುತ್ತೆ, ಸಿಕ್ಕಿಲ್ಲ ಅಂದರೆ ನೋಡೋಣ ಸ್ವಲ್ಪ ದಿನ ಬಿಟ್ಟ ನಂತರ ನಿಮಗೆ ಪ್ರಾಪರಾಗಿರೋ ಅಕ್ಕಿ ರೊಟ್ಟಿ ಮಾಡೋ ವೀಡಿಯೋನ ಇನ್ನೊಂದು ಸಲ ಮತ್ತೆ ಹಾಕ್ತೀನಿ. ರಾಮ ನನ್ನೇ ನೋಡ್ತಾ ಇದ್ದಾನೆ, ಅವನ ಜಾಗ ಅದು, ಅಲ್ಲಿ ಕುತ್ಕೊಂಡಿರ್ತಾನೆ. ಬರ್ತಾನೆ ಒಂದೊಂದ್ಸಲ, ಸುಮ್ಮನೆ ಇದ್ದಾಗ ಬಂದುಬಿಡ್ತಾನೆ ಹತ್ರ, ಆಮೇಲೆ ಸ್ವಲ್ಪ ಜೋರು ಮಾಡಿದ ತಕ್ಷಣ ಹೋಗಿ ಅಲ್ಲಿ ಕುತ್ಕೊತಾನೆ. ಪಲ್ಯಕ್ಕೆ ಸೊಪ್ಪು ಹಾಕಿ ಬೇಯಿಸಿದ್ದೆ ಅಲ್ಲ, ಬೆಂದಿದೆ ಸೊಪ್ಪು, ಎಷ್ಟಿತ್ತು ಎಷ್ಟು ಕಮ್ಮಿ ಆಗಿದೆ ನೋಡಿ. ಇನ್ನೂ ಸ್ವಲ್ಪ ಸೊಪ್ಪು ಬೇಕಿತ್ತು, ಕಾಳೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಸೊಪ್ಪು ಸೊಪ್ಪು ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ರುಬ್ಬಿರೋ ಖಾರನ ಇದಕ್ಕೆ ಹಾಕ್ತಾ ಇದ್ದೀನಿ, ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕಿದು, ಕುದ್ದ ನಂತರ ಒಳ್ಳೆ ಒಂದು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿದರೆ ಸೂಪರಾಗಿರುತ್ತೆ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ನಾನು ಎಷ್ಟೋ ಮಾಡ್ತೀನಿ ಆದರೂ ನಂಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅವರು ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ. ಇವತ್ತು ನನ್ನ ರೊಟ್ಟಿ ಕೂಡ ಉಬ್ಬುತ್ತಾ ಇತ್ತು, ತುಂಬ ದಿನ ಆಗಿತ್ತು ನನ್ನ ರೊಟ್ಟಿ ಯಾಕೆ ಉಬ್ಬದೇ ಇಲ್ಲ ಅಂತ ಅನಿಸ್ತಾ ಇತ್ತು. ನಿಂಬೆ ಹುಳಿನ ಹಾಕ್ತಾ ಇದ್ದೀನಿ, ಕೊನೆಗೆ ಹಾಕ್ಬಿಟ್ಟು ಹೆಚ್ಚಿಗೆ ಕುದಿಸಲ್ಲ, ಕಹಿ ಬರುತ್ತೆ ಅಂತ ಹೇಳ್ತಾರೆ. ಆ ನಂತರ ಅದನ್ನು ಇಳಿಸ್ಬಿಟ್ಟು ಒಂದು ಒಳ್ಳೆ ಒಗ್ಗರಣೆ ಹಾಕ್ತೀನಿ. ಕುದಿತಾ ಇದೆ ಪಲ್ಯ, ಯಾರಾದರೂ ಈ ಪಲ್ಯ ಮಾಡಿಲ್ಲ ಅಂದರೆ ಒಂದ್ಸಲ ಮಾಡಿ ನೋಡಿ. ನಿಮಗೆ ಬಸಳೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ಪಾಲಕಲ್ಲೇ ಮಾಡಿ, ಇಲ್ಲ ಹರಿವೆ ಸೊಪ್ಪಲ್ಲಾದರೂ ಮಾಡಿ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಸೂಪರಾಗಿರುತ್ತೆ ಈ ಪಲ್ಯ. ನಮ್ಮನೆಯವರು ಬರೋದು ಲೇಟ್ ಅಂತ ಹೇಳಿದರು, ಹಾಗಾಗಿ ನಾನು ಜೋಳದ ರೊಟ್ಟಿ ಕೂಡ ಮಾಡಿದೆ, ನಾಲ್ಕೇ ರೊಟ್ಟಿ ಆಗಿತ್ತು. ಜೋಳದ ರೊಟ್ಟಿ ಸ್ವಲ್ಪ ದಪ್ಪನೇ ಆಗುತ್ತೆ, ಅಕ್ಕಿ ರೊಟ್ಟಿನೂ ಅಷ್ಟೇ ತುಂಬ ತೆಳು ಆಗಲ್ಲ.
ಪಲ್ಯ ನೋಡಿ ಎಷ್ಟು ದಪ್ಪ ಆಗಿದೆ. ಬೇಳೆ ಹಾಕ್ತೀವಲ್ಲ ತೊಗರಿಬೇಳೆನ, ಆವಾಗ ಈ ಥರ ಗಟ್ಟಿ ಬರುತ್ತೆ. ಸೇವಿಗೆ ನಾನು ತಿಂಡಿ ಕೊಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇದೆ, ತುಂಬಾ ಚೆನ್ನಾಗಾಗಿತ್ತು. ಇದ್ರ ಮೇಲುಗಡೆ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಬಿಸಿ ರೊಟ್ಟಿ ಹಾಕ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಬಜ್ಜಿ ಇದ್ದರೆ ಇನ್ನೂ ಮಜಾನೇ ಬೇರೆ. ಅದು ನಮ್ಮಲ್ಲಿ ಹಾಗೆಯೇ ಒಂದು ಪಲ್ಯ ಒಂದು ಬಜ್ಜಿ ಇದ್ದರೆ ಮಾತ್ರ ಅವತ್ತಿನ ತಿಂಡಿ ಚೆನ್ನಾಗಿದೆ ಅಂತ ಅರ್ಥ. ಯಾರ್ಯಾರ ಬಾಯಲ್ಲಿ ನೀರು ಬಂತ ಗೊತ್ತಿಲ್ಲ, ನನಗೂ ಎಡಿಟಿಂಗ್ ಮಾಡ್ತಾ ನೀರು ಬರ್ತಾ ಇತ್ತು. ಶ್ರೇಯು ನನಗೆ ತಿಂಡಿ ತಿನ್ನಿಸು ಅಂತ ಹೇಳ್ದ, ಹಾಗಾಗಿ ತಿನ್ನಿಸ್ತಾ ಇದ್ದೀನಿ. ಟೈಮ್ ಕೂಡ 9 ಗಂಟೆ ಆಗಿದೆ, ನನ್ನ ಕೆಲಸ ಎಲ್ಲ ಆಗಿತ್ತು, ಹಾಗಾಗಿ ಅವನಿಗೆ ಆರಾಮಾಗಿ ಕುತ್ಕೊಂಡು ತಿಂಡಿ ತಿನ್ನಿಸ್ತಾ ಇದ್ದೀನಿ. ಒಂದೊಂದ್ಸಲ ಹಾಗೆ ಹಠ ಮಾಡ್ತಾನೆ, ತಿನ್ನಿಸು ಅಂತ ಆವಾಗ ತಿನ್ನಿಸ್ತೀನಿ ನಾನು ಅವನಿಗೆ. ಯಾಕಂದರೆ ಇನ್ನೂ ದೊಡ್ಡವನಾಗ್ತಾ ಹೋಗ್ತಾನೆ ಹೊರತು ಸಣ್ಣವನಾಗಲ್ಲ. ಆಮೇಲೆ ನಾನು ತಿನ್ನಿಸ್ತೀನಿ ಬಾ ಅಂದರೆ ಅವ್ನು ನಂಗೆ ಸಿಗಲ್ಲ, ಹಾಗಾಗಿ ಅವ್ನು ಕರೆದಾಗ ನಾನು ಹೋಗಿ ತಿಂಡಿ ತಿನ್ನಿಸ್ತೀನಿ. ನಮ್ಮ ರಾಮು ಕೂಡ ನೋಡ್ತಾ ಇದ್ದಾನೆ ನಮ್ಮನ್ನು, ಅವನಿಗೆ ಅನ್ನ ಹಾಕಿದ್ದೀನಿ. ಶ್ರೇಯುಗೆ ತಿಂಡಿ ತಿನ್ನಿಸಿ ಅವನನ್ನ ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಕೊತೀನಿ. ರಾಮು ಬಂದಮೇಲೆ ಈಗ ಹೊಸದೊಂದು ಡ್ಯೂಟಿ ಶುರು ಆಗಿದೆ ನನಗೆ, ಇದೊಂದು ಹೊಸ ಕೆಲಸ ಅಂತಲೇ ಹೇಳ್ಬೋದು. ಊಟ ತಿಂಡಿ ಮಾಡಿಸಿದ ತಕ್ಷಣ ಹೊರಗಡೆ ಕರ್ಕೊಂಬರ್ಬೇಕು, ಅವನಿಗೇನು ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಅವನಿಗೆ ನಾನೇ ಹೊರಗಡೆ ಕರ್ಕೊಬಂದು ಬಂದು ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಒಂದೊಂದು ಗಂಟೆ ಕಾಯಿಸ್ತಾನೆ ನನ್ನನ್ನು ಒಂದೊಂದು ಸಲ, ಬರೀ ಆಟ ಆಡ್ತಾನೇ ಇರ್ತಾನೆ. ಬಂದವಳು ಸಾರಿಗೆ ಕೂಡ ಹೆಚ್ಕೊಂಡೆ, ಸ್ವಲ್ಪ ಬಣ್ಣ ಸೌತೆ ಇತ್ತು ಅದನ್ನು ಹೆಚ್ಕೊಂಡಿದ್ದೀನಿ. ಮತ್ತು ಸೋರೆಕಾಯಿ ಇತ್ತು, ಸೋರೆಕಾಯಿನ ಹೆಚ್ಚಿಬಿಟ್ಟು ಮಜ್ಜಿಗೆ ಹುಳಿ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಮಜ್ಜಿಗೆ ಹುಳಿ ಊಟ ಮಾಡಿದೆ, ನನಗೆ ತುಂಬ ಇಷ್ಟ ಮಜ್ಜಿಗೆ ಸಾರು, ಹಾಗಾಗಿ ಮಜ್ಜಿಗೆ ಸಾರು ಮಾಡೋಣ ಅಂತ. ಹಾಲು ಖಾಲಿಯಾಗಿತ್ತು, 1 ಲೀಟ್ರ್ ಇತ್ತಂತೆ ಅಂಗಡೀಲಿ, ಅದು 1 ಲೀಟ್ರನ್ನ ತಂದಿದ್ದಾರೆ. ಯಾವಾಗಲೂ 1.5 ಲೀಟ್ರ್ ತರ್ತಿದ್ರು, ಇವತ್ತು 1 ಲೀಟ್ರ್ ಇತ್ತಂತೆ. ಮಜ್ಜಿಗೆ ಕೂಡ ಕಡ್ದಿದ್ದೆ, ಬೆಳಗ್ಗೆ ತೆಗೆದಿಟ್ಟಿದ್ದೆ. ನಮ್ಮನೆಯವರು ಈಗ ಜಸ್ಟ್ ಬಂದರು ಅಷ್ಟೇ, ಅವರಿಗೆ ಇನ್ನೂ ತಿಂಡಿ ಕೊಟ್ಟಿಲ್ಲ, ನಾನು ತಿಂಡಿ ಕೊಡಬೇಕೀಗ. ನಮ್ಮನೆಯವರು ಬಂದಾಗ 10:30 ಆಗಿತ್ತು, ನನ್ನ ಕೆಲಸ ಎಲ್ಲ ಮುಗ್ದಿತ್ತು. ನೆಲ ಒಂದು ಒರೆಸೋದಕ್ಕೆ ಅವ್ರನ್ನ ಕಾಯ್ತಾ ಇದ್ದೆ, ಯಾಕಂದರೆ ಅವರು ತಿಂಡಿ ತಿಂದು ಹೋದ್ಮೇಲೆ ನನಗೆ ನೆಲ ಒರೆಸ್ಕೊಂಡ್ರೆ ನನ್ನ ಕೆಲಸ ಎಲ್ಲ ಮುಗಿಯುತ್ತೆ ಅಂತ. ಸಾರಿಗೆ ರೆಡಿ ಮಾಡಿಕೊಂಡೆ, ಮಜ್ಜಿಗೆ ಕಡ್ಕೊಂಡೆ, ಎಲ್ಲ ಕೆಲಸ ಆಗಿತ್ತು. 10 ಗಂಟೆಗೆ ನಂದು ಕೆಲಸ ಇರುತ್ತಲ್ಲ, ಯೂಟ್ಯೂಬ್ದು ವೀಡಿಯೋನ ಪಬ್ಲಿಷ್ ಮಾಡೋದಿರುತ್ತೆ, ಸುಮಾರು ನಂದು ಏನೇನೋ ಕೆಲಸ ಇರುತ್ತೆ ಅದೆಲ್ಲ ಮಾಡ್ಕೊತಾ ಇದ್ದೆ. ನನಗೆ ಯಾರೋ ಒಂದು ಕಮೆಂಟಲ್ಲಿ ಹೇಳಿದರು, ನೀವು ಯೂಟ್ಯೂಬ್ ಶುರು ಮಾಡಿದ್ದು ಹೇಗೆ ಏನು ಅಂತ ಎಲ್ಲ ಹೇಳಿ ಅಂತ. ಅದೆಲ್ಲ ಟೆಕ್ನಿಕಲ್ ವೀಡಿಯೋ ಆಗುತ್ತೆ, ನೋಡೋಣ ಆದಾಗ ಒಂದು ಸಲ ಮಾಡ್ತೀನಿ. ನನಗೂ ಎಲ್ಲ ಮರ್ತೋದಂಗೆ ಆಗಿಬಿಟ್ಟಿದೆ ಈಗ, ನೆನಪು ಮಾಡಿ ನಂಗೆ ಎಷ್ಟು ನೆನಪಿದೆಯೋ ಅದನ್ನು ಹೇಳ್ತೀನಿ, ಯಾರಿಗಾದರೂ ಅದರಿಂದ ಒಳ್ಳೇದಾಗಬಹುದು ಅಂತ. ನಮ್ಮನೆಯವರು ಕೂಡ ತಿಂಡಿ ತಿಂದು ಹೊರೋದ್ರು, ನಾನು ಬೆಣ್ಣೆನ ತೆಗೆದಿರಲಿಲ್ಲ, ಈಗ ಬೆಣ್ಣೆನ ತೆಗಿತಾ ಇದ್ದೀನಿ. ನಿಮಗೆ ಯಾವುದಾದ್ರು ಥರ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಯಾಕಂದರೆ ನನಗೂ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸ್ವಲ್ಪ ಬ್ಯುಸಿ ಇದ್ದೀನಿ, ಒಂದು ಸ್ವಲ್ಪ ದಿನ ಆದ ನಂತರ ನಾನು ಆ ಯೂಟ್ಯೂಬ್ ವೀಡಿಯೋನ ಮಾಡ್ತೀನಿ, ನನಗೂ ಮಾಡಬೇಕು ಅಂತ ಆಸೆ ಇದೆ. ತುಂಬ ಜನ ನೀವು ಯೂಟ್ಯೂಬ್ಗೆ ಹೇಗೆ ಬಂದ್ರಿ ಅದೆಲ್ಲ ಹೇಳಿ ಅಂತಿದ್ದಾರೆ, ಮಾಡ್ತೀನಿ, ನಿಧಾನವಾಗಿ ಮಾಡ್ತಾ ಬರ್ತೀನಿ ಒಂದೊಂದೇ ವೀಡಿಯೋಗಳನ್ನು. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.